ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ನಾವು ಇಂದಿನ ಒಂದು ತರಗತಿಯಲ್ಲಿ ನಮ್ಮ ಕನ್ನಡ ನಾಡಿನ ವಿಶೇಷತೆಯನ್ನು ಕವಿ ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಜೊತೆಗೆ ನಮ್ಮ ಕನ್ನಡ ನಾಡು ಅಥವಾ ನುಡಿ ಹಿಂದಿನಿಂದನೂ ಶತಮಾನಗಳ ಒಂದು ಕಾಲದಿಂದಲೂ ಯಾವ ರೀತಿ ಬೆಳೆದು ಬಂದಿದೆ, ಆ ಕನ್ನಡ ನಾಡು ನುಡಿಯನ್ನು ಉಳಿಸ್ಲಿಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟಂತಹ ಹಲವಾರು ವೀರರ ಒಂದು ಜೀವನ ಚರಿತ್ರೆಗಳನ್ನು ನಾವು ಈ ಒಂದು ಹಿಂದಿನ ಒಂದು ಪದ್ಯಭಾಗದಲ್ಲಿ ನಾವು ತಿಳ್ಕೊಂಡಿದ್ವಿ. ಅವುಗಳನ್ನು ಕವಿಗಳು ನಮ್ಮ ಕನ್ನಡ ನಾಡಿನ ವರ್ಣನೆಯನ್ನು ಹಲವಾರು ನೂರಾರು ಜನ ಕವಿಗಳು ನೂರಾರು ರೀತಿಯಲ್ಲಿ ವರ್ಣಿಸಿದ್ದಾರೆ. ಅದರಲ್ಲಿ ನಿಸಾರ್ ಅಹಮದ್ ಅವರು ಕೂಡ ಈ ನಿತ್ಯೋತ್ಸವನ ಪದ್ಯದಲ್ಲಿ ತುಂಬ ಚೆನ್ನಾಗಿ ಕನ್ನಡ ನಾಡಿನ ವಿಶೇಷತೆಯನ್ನು, ನಮ್ಮಲ್ಲಿರುವ ಒಂದು ಪ್ರಕೃತಿ ಸೌಂದರ್ಯವನ್ನು, ನದಿ ಬೆಟ್ಟ ಕಾಡು ಅರಣ್ಯದ ಒಂದು ವಿಶೇಷತೆಯನ್ನು ತುಂಬ ಚೆನ್ನಾಗಿ ವರ್ಣನೆಯನ್ನು ಮಾಡಿದರು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಕೊನೆಯದಾಗಿ ಮೂರನೇ ಒಂದು ಈ ಒಂದು ಪದ್ಯವನ್ನು ಮೂರು ಭಾಗಗಳಲ್ಲಿ ನಮಗೆ ಪ್ರತಿ ಭಾಗದಲ್ಲೂ ಅದರದೇ ಆದಂಥ ಒಂದು ಮಾಹಿತಿಯನ್ನು ನಮಗೆ ನೀಡಿದ್ರು. ಈಗ ಕೊನೆಯದಾಗಿ ಮೂರನೇ ಒಂದು ಭಾಗದಲ್ಲಿ ಏನು ವಿಚಾರವನ್ನು ಕನ್ನಡ ನಾಡಿನ ಬಗ್ಗೆ ಇನ್ನೂ ಏನು ವಿಶೇಷತೆಯನ್ನು ನಮಗೆ ತಿಳಿಸ್ತಾರೆ ಅನ್ನೋದನ್ನ ನೋಡೋದಾದರೆ, ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸ ಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ತುಂಬ ಚೆನ್ನಾಗಿ ವರ್ಣನೆಯನ್ನು ನೀಡಿದ್ದಾರೆ. ಅಂದರೆ ನಮ್ಮ ನಾಡಿನಲ್ಲಿ ಇರುವಂತಹ ಒಂದು ಹಿರಿಮೆಯನ್ನು, ನಮ್ಮ ನಾಡಿಗೆ ಇರುವಂತಹ ಒಂದು ದೊಡ್ಡತನವನ್ನು, ನಮ್ಮ ಕನ್ನಡ ನಾಡಿಗೆ ಇರುವಂಥ ಒಂದು ಗೌರವವನ್ನು ನಿಜವಾಗ್ಲೂ ಕೂಡ ನಾವು ಎಷ್ಟು ವರ್ಣಿಸಿದರೂ ಕೂಡ ಸಾಲಲ್ಲ. ಅಷ್ಟೊಂದು ಗೌರವವನ್ನು ಹೊಂದಿರುವಂಥ ಒಂದು ಕನ್ನಡ ನಾಡು. ಕುಲವೆನ್ನದ ಗರಿಮೆ ಅಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಜಾತಿ ಮತ ಧರ್ಮಗಳು, ಹಲವಾರು ಜಾತಿ ಮತ ಧರ್ಮಗಳಿಂದ ಕೂಡಿದಂತಹ ಕೋಟ್ಯಂತರ ಜನಸಂಖ್ಯೆಯನ್ನು ನಮ್ಮ ನಾಡು ಹೊಂದಿದ್ರೂ ಕೂಡ ಅವರು ಎಲ್ಲರಿಗೂ ಕೂಡ ನಮ್ಮ ಕನ್ನಡ ನಾಡಿನಲ್ಲಿ ಎಷ್ಟೇ ಜಾತಿ ಎಷ್ಟೇ ಧರ್ಮ ಮತದ ಒಂದು ಭೇದ ಭಾವಗಳು ಇದ್ರೂ ಅವರೆಲ್ಲರಿಗೂ ಕೂಡ ನಮ್ಮ ಕನ್ನಡ ನಾಡಿನಲ್ಲಿ ಎಲ್ರಿಗೂ ಒಂದೇ ರೀತಿ ಆಶ್ರಯವನ್ನು ನೀಡೋದ್ರ ಮೂಲಕ ಎಲ್ಲರ ಒಂದು ಬೆಳವಣಿಗೆಗೂ ಕೂಡ ನಮ್ಮ ಕನ್ನಡ ತಾಯಿ ಶ್ರಮಿಸ್ತಾ ಇದ್ದಾಳೆ. ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಅಂದರೆ ನಮ್ಮ ನಾಡು ದಿನದಿಂದ ದಿನಕ್ಕೆ ತುಂಬ ಬೆಳವಣಿಗೆ ಆಗ್ತಿದೆ. ಯಾವ ರೀತಿ ಅಂತಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಉತ್ತಮ ಒಂದು ನಡತೆ ಚಾರಿತ್ರ್ಯ ಶೀಲ ನುಡಿಯ ಅಂತಂದರೆ ಉತ್ತಮ ನಡತೆ ಚಾರಿತ್ರ್ಯ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಹೆಸರುವಾಸಿಯಾದಂಥ ನಾಡು ಈ ನಮ್ಮ ಕನ್ನಡ ನಾಡು. ಹಾಗಾಗಿ ದಿನದಿಂದ ದಿನಕ್ಕೆ ಈ ಒಂದು ನಾಡಿನ ವಿಶೇಷತೆ ಪ್ರತಿದಿನವೂ ಕೂಡ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ, ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಆ ಬೆಳವಣಿಗೆ ಆಗಲಿಕ್ಕೆ ನಾವೆಲ್ಲರೂ ಕೂಡ ಕಾರಣಕರ್ತರಾಗ್ತಾ ಇದ್ವಿ. ನಮ್ಮೆಲ್ರಿಗೂ ಕೂಡ ಆ ರೀತಿಯ ಒಂದು ಆತ್ಮವಿಶ್ವಾಸವನ್ನು ತುಂಬಿರೋಂಥದ್ದು ನಮ್ಮ ಕನ್ನಡ ನಾಡು ನುಡಿ. ಇಷ್ಟು ನಮ್ಮಲ್ಲಿ ಧೈರ್ಯವನ್ನು ತುಂಬಿ ಆತ್ಮವಿಶ್ವಾಸವನ್ನು ತುಂಬಿ ನಮ್ಮನ್ನು ಬೆಳೆಸೋದ್ರ ಜೊತೆಗೆ ನಮ್ಮ ನಾಡು ಕೂಡ ಬೆಳವಣಿಗೆಯನ್ನು ಹೊಂತಾ ಇದೆ. ಇದು ನಮ್ಮ ಕನ್ನಡ ನಾಡಿನ ಒಂದು ಮಹಿಮೆ ಇಡೀ ಒಂದು ಪ್ರಪಂಚದಲ್ಲಿರುವ ಎಲ್ಲ ಒಂದು ದೇಶಗಳಿಗೂ ಕೂಡ ಒಂದು ರೀತಿ ಅದಕ್ಕೆ ಒಂದು ಎಲ್ಲೆನೆ ಇಲ್ಲ. ಯಾವ ನಾಡು ಕೂಡ ಇಷ್ಟು ಸಂಪದ್ಭರಿತವಾಗಿ ಇಷ್ಟೊಂದು ಬೆಳವಣಿಗೆಯನ್ನು ಕಾಣ್ತಾ ಇದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಂದರೆ ನಮ್ಮಲ್ಲಿ ಏನೇ ಕೋಪ ದ್ವೇಷ ಅಸೂಯೆ ಮದ ಮೋಹ ಮತ್ಸರ ಇದೆಲ್ಲದರಿಂದಲೂ ಕೂಡ ನಮ್ಮ ಮನುಷ್ಯರ ಮನಸ್ಸು ಹಲವಾರು ರೀತಿಯಿಂದ ಚಂಚಲತೆಯಿಂದ ಕೂಡಿದರೂ ಕೂಡ ಅಂಥವ್ರಿಗೂ ಕೂಡ ಒಳ್ಳೆಯವರಿಗೆ ಎಷ್ಟು ಆಶ್ರಯವನ್ನು ನೀಡಿದೆಯೋ ನಮ್ಮ ನಾಡು, ಅದೇ ರೀತಿ ಎಷ್ಟೇ ಕೋಪ ದ್ವೇಷ ಅಸೂಯೆಯನ್ನು ತುಂಬಿದಂತಹ ಕೆಟ್ಟ ವ್ಯಕ್ತಿಗಳು ಕೂಡ ಆಶ್ರಯವನ್ನು ನೀಡಿ ಎಲ್ಲರಲ್ಲೂ ಕೂಡ ಸಮಾನತೆಯನ್ನು ಕಾಣೋದ್ರ ಮೂಲಕ ಎಲ್ಲರೂ ಒಂದೇ ಎಲ್ಲರಲ್ಲೂ ಒಂದು ಸಮಾನ ಧರ್ಮವನ್ನು ಕಾಣೋದ್ರ ಮೂಲಕ ಮಾನವತೆಯನ್ನು ಎತ್ತಿ ಹಿಡಿಯುವಲ್ಲಿ ನಮಗೆಲ್ಲರಿಗೂ ಸಹಕಾರವನ್ನು ನೀಡಿದೆ. ಅಂತಹ ತಾಯಿಗೆ ನಿಜವಾಗ್ಲೂ ನಮ್ಮ ನಾಡಿನಲ್ಲಿ ಪ್ರತಿದಿನವೂ ಹತ್ತು ಹಲವಾರು ಮಂಗಳ ಕಾರ್ಯಗಳು ನಡೀತಾ ಇರ್ತವೆ. ಅಂತಹ ಒಂದು ವಿಶೇಷತೆಯನ್ನು ನೀಡಿರುವಂತಹ ನಮ್ಮ ಕನ್ನಡ ತಾಯಿಗೆ ನಾವೆಷ್ಟು ಚಿರಋಣಿಯಾಗಿದ್ರೂ ಕೂಡ ಅದರಲ್ಲಿ ತಪ್ಪಾಗಲಾರದು ಅಂತ ಕವಿ
ಕೆ ಎಸ್ ನಿಸಾರ್ ಅಹಮದ್ ರವರು ನಿತ್ಯೋತ್ಸವ ಅನ್ನೋ ಒಂದು ಪದ್ಯ ಭಾಗದಲ್ಲಿ ಮೂರು ಒಂದು ಪದ್ಯ ಮೂರು ಭಾಗಗಳನ್ನು ತಿಳಿಸೋದ್ರ ಮೂಲಕ ಒಂದೊಂದು ಭಾಗದಲ್ಲೂ ಕೂಡ ಕನ್ನಡ ನಾಡು ಯಾವ ರೀತಿ ಬೆಳೆದು ಬಂದಿದೆ, ಯಾವ ರೀತಿ ಉಳಿಯೋದ್ರ ಮೂಲಕ ಇಲ್ಲಿನ ಜನರಿಗೆ ಆಶ್ರಯವನ್ನು ಕೊಟ್ಟು ಎಷ್ಟರ ಮಟ್ಟಿಗೆ ನಮ್ಮೆಲ್ಲರಿಗೂ ಕೂಡ ಸಹಾಯಕತೆಯನ್ನು ಅವಕಾಶಗಳನ್ನು ನೀಡಿ ನಮ್ಮೆಲ್ಲರ ಒಂದು ಬೆಳವಣಿಗೆಗೆ ಸಹಕರಿಸ್ತಾ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ಈ ಒಂದು ಪದ್ಯ ಭಾಗದಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಈ ಮೂಲಕ ನಾವು ನೋಡ್ತಾ ಹೋಗ್ಬೋದು. ಪ್ರತಾಯಿತ ಮಕ್ಕಳ, ಇಷ್ಟು ಈ ಪದ್ಯದಲ್ಲಿ ಬರುವಂಥ ಒಂದು ವಿಚಾರ. ಈ ಪದ್ಯದ ಒಂದು ನೋಟ್ಸನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ, ಅದನ್ನು ನೀವು ಮಾಡಿ ನನಗೆ ಮತ್ತೆ ವಾಟ್ಸಪ್ಪಲ್ಲಿ ಕಳಿಸ್ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಸರಿ, ಹಾಗಾದರೆ ಅಲ್ಲಿಗೆ ಮೊದಲನೇ ಒಂದು ಪದ್ಯ ಭಾಗ ಮುಗಿಯುತ್ತೆ. ಎರಡನೇ ಒಂದು ಪಾಠ ಇದೆ, ಅನ್ನದಾನ ಅಂತ. ಆ ಅನ್ನದಾನವನ್ನು ಈ ಒಂದು ಈ ವರ್ಷದ ಪಠ್ಯ ಪುಸ್ತಕದಿಂದ ಅದನ್ನು ತೆಗೆಯಲಾಗಿದೆ. ಸರಿ, ಹಾಗಾದರೆ ಇದೇ ರೀತಿಯ ಒಂದು ಮೂರನೇ ಒಂದು ಪದ್ಯ ಭಾಗ ಇದೆ, ಭರತ ಭೂಮಿ ನನ್ನ ತಾಯಿ. ನೋಡಿ, ಮೊದಲನೇದರಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ನಾಡಿಗೆ ಸಂಬಂಧಪಟ್ಟಂಥ ಒಂದು ವಿಚಾರವನ್ನು ನಾವು ನೋಡಿದ್ವಿ. ಈ ಒಂದು ಪದ್ಯ ಭಾಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವಂತಹ ಭರತ ಭೂಮಿ ನನ್ನ ತಾಯಿ. ಭರತ ಭೂಮಿ ಅಂದರೆ ಭಾರತಾಂಬೆ. ಇವರು ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಭಾರತ ದೇಶ ಎಂತಹ ವಿಶೇಷತೆಯನ್ನು ಹೊಂದಿರುವಂತಹ ಒಂದು ದೇಶ, ಇಂತಹ ದೇಶದಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿರಲಿಕ್ಕೆ ಹೆಮ್ಮೆ ಪಡಬೇಕು ಅನ್ನೋ ಒಂದು ವಿಚಾರವನ್ನು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಸರಿ, ಆ ಪದ್ಯದ ವಿಚಾರವನ್ನು ನಾವು ನೋಡಲಿಕ್ಕಿಂತ ಮುಂಚೆ ಕವಿ ಕುವೆಂಪು ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕುವೆಂಪುರವರ ಬಗ್ಗೆ ಸಾಮಾನ್ಯ ಎಲ್ರಿಗೂ ತಿಳಿದೇ ಇರುತ್ತೆ, ಆದರೂ ಕೂಡ ಅವರ ಒಂದು ಜೀವನ ಪರಿಚಯವನ್ನು ನೋಡಿ ಆ ನಂತರ ಪದ್ಯದ ವಿಚಾರವನ್ನು ನಾವು ಗಮನಿಸ್ತಾ ಹೋಗೋಣ. ಕೃತಿಕಾರರ ಪರಿಚಯ. ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೂಡಿಗೆ. ಹೇಮಾವತಿ ಇವರ ಹೆಂಡತಿ. ಅಂದರೆ ಕುವೆಂಪು, ಕುವೆಂಪು ಅಂದ ತಕ್ಷಣ ಇವರ ಪೂರ್ಣ ನಾಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 1904 ಡಿಸೆಂಬರ್ 29 ಜನಿಸ್ತಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಇವರ ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೂಡಿಗೆ. ಹಾಗೆ ಕುವೆಂಪುರವರ ಒಂದು ಹೆಂಡತಿಯ ಹೆಸರು ಹೇಮಾವತಿ. ಅರ್ಥ ಆಯ್ತಾ? ಚಂದ್ರಮಂಚಕ್ಕೆ ಬಾ ಚಕೋರಿ, ನವಿಲು, ಪಕ್ಷಿಕಾಶಿ ಕವನ ಸಂಕಲನಗಳು, ಅಂದರೆ ಇವು ಮೂರು ಕೂಡ ಕುವೆಂಪುರವರು ಬರೆದಂಥ ಕವನ ಸಂಕಲನಗಳು. ಬೆರಳಿಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ, ಇವು ಮೂರು ಕೂಡ ಕುವೆಂಪುರವರು ಬರೆದಂತಹ ಪ್ರಮುಖ ನಾಟಕಗಳು. ನನ್ನ ದೇವರು ಮತ್ತು ಇತರ ಕಥೆಗಳು ಸಣ್ಣ ಕಥೆ, ಅಂದರೆ ನನ್ನ ದೇವರು ಮತ್ತು ಇತರ ಕಥೆಗಳು ಎಂಬ ಸಣ್ಣ ಕಥೆಯನ್ನು ರಚಿಸ್ತಾರೆ. ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಕಾದಂಬರಿಗಳು, ಇವೆರಡೂ ಕೂಡ ಕುವೆಂಪುರವರು ರಚಿಸಿದಂತಹ ಪ್ರಸಿದ್ಧ ಎರಡು ಕಾದಂಬರಿಗಳು. ಶ್ರೀರಾಮಾಯಣ ದರ್ಶನಂ, ಇದೊಂದು ಮಹಾಕಾವ್ಯ. ಅಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಇದುವರೆಗೂ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿದೆ ಅನ್ನೋದು ನಮಗೆ ಗೊತ್ತಿದೆ. ಆ 8ರಲ್ಲಿ ಪ್ರಮುಖವಾಗಿ ಮೊದಲಿಗೆ ಸಿಕ್ಕಂತಹ ಜ್ಞಾನಪೀಠ ಪಡೆದಂಥ ವ್ಯಕ್ತಿ ಕುವೆಂಪು ಅನ್ನೋದು ನಾವು ನೋಡ್ತೀವಿ. ಕುವೆಂಪುರವರಿಗೆ ಈ ಒಂದು ಶ್ರೀರಾಮಾಯಣ ದರ್ಶನಂ ಎಂಬುದು ಕೃತಿಗೇನೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿರುವಂಥದ್ದು ನಿಜವಾಗ್ಲೂ ಒಂದು ಗೌರವ ಅನ್ನೋದನ್ನ ನಾವು ನೋಡ್ಬೋದು. ಇವೇ ಮೊದಲಾದ ಕೃತಿಗಳನ್ನು ಕುವೆಂಪು ರಚಿಸಿದ್ದಾರೆ. ಅರ್ಥ ಆಯ್ತಲ್ವಾ? ಅಂದರೆ ಕುವೆಂಪು ಕೇವಲ ಕೃತಿಗಳನ್ನು ಮಾತ್ರ ರಚಿಸ್ತಾನೆ, ಕವನ ಸಂಕಲನಗಳನ್ನು, ನಾಟಕಗಳನ್ನು, ಸಣ್ಣ ಕಥೆಗಳನ್ನು, ಕಾದಂಬರಿಗಳನ್ನು, ಜೊತೆಗೆ ಒಂದು ದೊಡ್ಡ ಮಹಾಕಾವ್ಯವನ್ನು ಕೂಡ ರಚಿಸೋದ್ರ ಜೊತೆಗೆ ಕನ್ನಡ ನಾಡು ಕಂಡಂತಹ ಸುಪ್ರಸಿದ್ಧ ಕವಿಗಳ ಸಾಲಿನಲ್ಲಿ ಕುವೆಂಪುರವರು ಮೊದಲನೆಯ ಸ್ಥಾನದಲ್ಲಿ ನಿಲ್ತಾರೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ಅರ್ಥ ಆಯ್ತಲ್ವಾ? ಇಷ್ಟು ಇವರಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಇದೆ. ಇನ್ನು ಉಳಿದಾಗೆ ಅವರಿಗೆ ಬಂದಂತಹ ಇಷ್ಟು ಕೃತಿಗಳನ್ನು ರಚನೆ ಮಾಡಿದಂತಹ ಇವರಿಗೆ ಕೇಂದ್ರ ಹಾಗೂ ರಾಜ್ಯದ ಸರ್ಕಾರದ ವತಿಯಿಂದ ಯಾವ್ಯಾವ ಪ್ರಶಸ್ತಿಗಳು ಸಿಕ್ತು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಇವತ್ತಿಗಿಷ್ಟು ಸಾಕು.